ಸಾಧಾರಣವಾಗಿ ವೇಗವಾಗಿ ಚಲಿಸುತ್ತಿರುವಂತಹ ವಾಹನಗಳ ಹಿಂದೆ ನಾಯಿಗಳು ಬೊಗಳುತ್ತಾ ಓಡೋಡಿ ಬರುತ್ತವೆ. ಹಾಗಾದರೆ ಯಾಕಾಗಿ ನಾಯಿಗಳು ವೇಗವಾಗಿ ಚಲಿಸುತ್ತಿರುವಂತಹ ವಾಹನಗಳ ಹಿಂದೆ ಬೊಗಳುತ್ತಾ ಓಡೋಡಿ ಬರುತ್ತವೆ ಎಂಬ ಸಂಗತಿ ಗೊತ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಈ ಮಾಹಿತಿ ಸೇರಿದಂತೆ ಇನ್ನೂ ಹಲವಾರು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ನ್ಯೂಸ್ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ನ್ಯೂಸ್ ಕರ್ನಾಟಕ ಚಾನಲ್ಗೆ ಮತ್ತು ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ತಪ್ಪದೇ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಸಾಧಾರಣವಾಗಿ ನಾಯಿಗಳು ತಮ್ಮ ಸಾಮ್ರಾಜ್ಯದ ಗಡಿಯನ್ನ ಗುರುತು ಮಾಡಲು ಅಲ್ಲಲ್ಲಿ ಮೂತ್ರವನ್ನು ಮಾಡುತ್ತಿರುತ್ತವೆ ಅಂತೆ. ಹೀಗೆ ನಾಯಿಗಳು ನಿಂತಿರುವಂತಹ ವಾಹನಗಳ ಮೇಲೂ ಕೂಡ ಮೂತ್ರ ವಿಸರ್ಜನೆಯನ್ನ ಮಾಡುತ್ತವೆ. ಹೀಗೆ ಒಂದು ನಾಯಿ ಇರುವಂತಹ ಪ್ರದೇಶಕ್ಕೆ ಬೇರೆ ನಾಯಿ ಮೂತ್ರ ಮಾಡಿರುವಂತಹ ವಾಹನ ಪ್ರವೇಶ ಮಾಡಿದರೆ ಆ ಬೇರೆ ನಾಯಿಯ ಮೂತ್ರದ ವಾಸನೆಯಿಂದ ತನ್ನ ಸಾಮ್ರಾಜ್ಯಕ್ಕೆ ಬೇರೆ ಯಾವುದೋ ನಾಯಿ ಬಂದಿದೆ ಎಂಬ ಆಲೋಚನೆಯಿಂದ ನಾಯಿಗಳು ಆ ವಾಹನದ ಹಿಂದೆ ಬೊಗಳುತ್ತಾ ಓಡುತ್ತವೆ ಅಂತೆ. ಇನ್ನು ಪ್ರಪಂಚದಲ್ಲಿ ಮೊಟ್ಟೆ ಮತ್ತು ಹಾಲು ಎರಡನ್ನೂ ಕೊಡುವಂತಹ ಪ್ರಾಣಿ ಯಾವುದು ಗೊತ್ತಾ? ಸಾಧಾರಣವಾಗಿ ಹಾಲು ಕೊಡುವಂತಹ ಪ್ರಾಣಿ ಮೊಟ್ಟೆ ಕೊಡುವುದಿಲ್ಲ, ಇನ್ನು ಮೊಟ್ಟೆ ಕೊಡುವಂತಹ ಪ್ರಾಣಿಗಳು ಹಾಲನ್ನ ಕೊಡುವುದಿಲ್ಲ. ಆದರೆ ಪ್ರಪಂಚದಲ್ಲಿ ಮೊಟ್ಟೆ ಮತ್ತು ಹಾಲನ್ನು ಎರಡನ್ನೂ ಕೊಡುವಂತಹ ಏಕೈಕ ಪ್ರಾಣಿ ಎಂದರೆ ಅದು ಡಕ್ ಬಿಲ್ ಪ್ಲಾಟಿಪಸ್ ಅಂತ. ಈ ಡಕ್ ಬಿಲ್ ಪ್ಲಾಟಿಪಸ್ ಹೆಚ್ಚಾಗಿ ವೆಸ್ಟರ್ನ್ ಆಸ್ಟ್ರೇಲಿಯಾ ಮತ್ತು ತಸ್ಮೇನಿಯಾ ಪ್ರದೇಶದಲ್ಲಿ ಕಾಣಸಿಗುತ್ತದೆ. ಇನ್ನು ಏರೋಪ್ಲೇನ್ ಗಳಲ್ಲಿ ಇರುವಂತಹ ಬ್ಲಾಕ್ ಬಾಕ್ಸ್ ಯಾವ ಕಲರ್ ನಲ್ಲಿ ಇರುತ್ತದೆ ಎಂಬ ಸಂಗತಿ ನಿಮಗೆ ಗೊತ್ತಾ? ಒಂದು ವೇಳೆ ಏರೋಪ್ಲೇನ್ ಗಳು ಅಪಘಾತಗೊಂಡರೆ ಆ ಅಪಘಾತ ಹೇಗಾಯಿತು ಎಂದು ತಿಳಿದುಕೊಳ್ಳಲು ವಿಮಾನದಲ್ಲಿರುವಂತಹ ಬ್ಲಾಕ್ ಬಾಕ್ಸ್ ಗಳು ಸಹಾಯವನ್ನ ಮಾಡುತ್ತವೆ. ಸಾಧಾರಣವಾಗಿ ಈ ಬ್ಲಾಕ್ ಬಾಕ್ಸ್ ಗಳನ್ನ ಏವಿಯೇಷನ್ ಸಂಸ್ಥೆಯವರು ಬ್ಲಾಕ್ ಬಾಕ್ಸ್ ಅಂತ ಕರೆಯುವುದಿಲ್ಲ, ಇದನ್ನ ಫ್ಲೈಟ್ ರೆಕಾರ್ಡರ್ ಅಂತ ಕರೆಯುತ್ತಾರೆ. ಈ ಫ್ಲೈಟ್ ರೆಕಾರ್ಡರ್ ಆರೆಂಜ್ ಕಲರ್ ನಲ್ಲಿ ಇರುತ್ತದೆ. ಒಂದು ವೇಳೆ ವಿಮಾನ ಅಪಘಾತಗೊಂಡರೆ ಆ ಕ್ಷಣದಲ್ಲಿ ತಕ್ಷಣವೇ ಇದನ್ನ ಪತ್ತೆ ಹಚ್ಚಲು ಇದನ್ನು ಆರೆಂಜ್ ಕಲರ್ ನಲ್ಲಿ ಮಾಡಲಾಗಿರುತ್ತದೆ ಅಂತೆ. ಇನ್ನು ಮಾನವನ ಕಣ್ಣುಗಳ ರೆಸೊಲ್ಯೂಷನ್ ಎಷ್ಟು ಮೆಗಾಪಿಕ್ಸೆಲ್ ಎಂಬ ಸಂಗತಿ ನಿಮಗೆ ಗೊತ್ತಾ? ಮಾನವನ ಕಣ್ಣುಗಳ ರೆಸೊಲ್ಯೂಷನ್ 576 ಮೆಗಾಪಿಕ್ಸೆಲ್ ಎಂದು ಡಾಕ್ಟರ್ ರೋಜರ್ ಕ್ಲಾರ್ಕ್ ಎಂಬುವರು ಹೇಳುತ್ತಾರೆ. ಖ್ಯಾತ ಸೈಂಟಿಸ್ಟ್ ಮತ್ತು ಫೋಟೋಗ್ರಾಫರ್ ಆಗಿರುವಂತಹ ಇವರು ತಮ್ಮ ಸಂಶೋಧನೆಯಿಂದ ಈ ಅಂಶವನ್ನ ಹೇಳಿದ್ದಾರೆ. ಈ ಎಲ್ಲಾ ಮಾಹಿತಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಮಾಡಿ. ಥ್ಯಾಂಕ್ ಯು.